ಖಂಡಿತ ಮ್ಯಾಮ್, ಯಾಕಂದರೆ ನಾವು ಎಲ್ಲ ಥರ ಯೋಚನೆ ಮಾಡಿದ್ವಿ. ಈಗ ದುಡ್ಡು ಖರ್ಚು ಮಾಡಿ ಚೌಟ್ರಿಲಾಗೋರು ನೋಡಿದ್ದೀವಿ, ಅದಾದಮೇಲೆ ತುಂಬ ದೇವಸ್ಥಾನದಲ್ಲಾಗಿರೋದೆಲ್ಲ ನೋಡಿದ್ದೀವಿ. ಬಟ್ ನಾವಿಬ್ಬರು ಏನಂದರೆ ಅಣ್ಣವ್ರ ಅಭಿಮಾನಿಗಳು, ಇವಳು ಅಣ್ಣವ್ರ ಅಭಿಮಾನಿ, ನಾನು ಅಣ್ಣವ್ರ ಅಭಿಮಾನಿ. ಅಪ್ಪಾಜಿ ಅವ್ರ ಬರ್ತ್ಡೇಗೆ 89ನೇ ಬರ್ತ್ಡೇಗಾಗಿ ನಾವು ಇದು ಮದುವೆ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಅವ್ರ ಮೇಲೆ ಪ್ರೀತಿ, ಅಭಿಮಾನ, ವಿಶ್ವಾಸ, ಗೌರವ, ಅಂದರೆ ನಾವು ದೇವ್ರ ಥರ ಅವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮನೇಲಿ ಇವತ್ತು ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಮೇಡಮ್, ನನ್ನ ತಲೆಯಲ್ಲಿ ನಾನು ಮದುವೆ ಅಂತ ಆದರೆ ಒಂದು ಡಿಫ್ರೆಂಟಾಗಿ ಆಗಬೇಕು ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಮದುವೆ ಅಂದರೆ ಒಂದು ಡಿಫ್ರೆಂಟಾಗಿ ಆಗಬೇಕು ಅಂತ. ಬಟ್ ಈ ಥರ ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಪ್ಪಾಜಿಯವ್ರ ಸನ್ನಿಧಾನ ಕುರುಬರಳ್ಳಿ ಸರ್ಕಲಲ್ಲಿ ಅಣ್ಣವ್ರ ಸ್ಟ್ಯಾಚು ಮುಂದೆನೇ ಮದುವೆ. ಇಲ್ಲ, ನಮಗೆ ಏನಂದರೆ ನಮಗೆ ಆಸೆ ಇದ್ದಿದ್ದು ಪುಣ್ಯಭೂಮಿಯಲ್ಲೇ ಮದುವೆ ಮಾಡ್ಕೊಬೇಕು ಅಂತೇಳಿ. ಬಟ್ ಈ ಪುಣ್ಯಭೂಮಿಯಲ್ಲಿ ನಮಗೆ ಪರ್ಮಿಷನ್ ಸಿಗಲಿಲ್ಲ, ಕೆಲವು ಕಡೆ ಇದು ಯಾರು ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ, ಹಂಗಾಗಿ ಅಲ್ಲಿ ಕಾಂಟ್ಯಾಕ್ಟಿಗೆ ಸಿಕ್ಕರು ಕುರುಬರಳ್ಳಿಲಿ. ಬಟ್ ಇಲ್ಲಿ ರಾಜ್ಕುಮಾರ್ ಸನ್ನಿಧಾನ ಇದೆ, ಇಲ್ಲಿ ದೇವ್ರ ಥರನೇ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅಲ್ಲೇ ಮದುವೆ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತೆ ನನಗೂ ಅವರು ನಾವು ತುಂಬ ಅವ್ರ ಅಭಿಮಾನಿ, ಹಂಗಾಗಿ ನನಗೆ ಈ ಥರ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೂ ತುಂಬ ಖುಷಿ ಆಯಿತು ಅಷ್ಟೇ. ಶಿವಣ್ಣ ಅಂದರೆ ಇವ್ರಿಗಿನ್ನೂ ಸಿಕ್ಕಾಬಟ್ಟೆ ಅಭಿಮಾನ ಶಿವಣ್ಣ ಮೇಲೆ. ಅಣ್ಣವರಾದ್ರೂ ಶಿವಣ್ಣ ಇವತ್ತಿನವರೆಗೂ ಪ್ರತಿದಿನ ಶಿವಣ್ಣನ ಸಾಂಗ್ ಬಂದ್ರೂ ಚೇಂಜ್ ಮಾಡಲ್ಲ, ಶಿವಣ್ಣನ ಸಿನಿಮಾ ಬಂದ್ರೂ ಚೇಂಜ್ ಮಾಡಲ್ಲ. ಶಿವಣ್ಣ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದೇ ನನಗೆ ಫಸ್ಟು ಶಿವಣ್ಣ ಹತ್ರ ಕರ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇದ್ದೆ. ಅದೇ ನಿನ್ನೆ ಹೋಗಿದ್ದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರು ಯಾರೂ ಸಿಗಲಿಲ್ಲ, ಹಂಗಾಗಿ ಇಲ್ಲಿ ಅವ್ರನ್ನ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತಲೇ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ. ಅವ್ರ ಆಶೀರ್ವಾದ ತಗೊಂಡು ಅದಾದ್ಮೇಲೆ ಅವ್ರ ಆಶೀರ್ವಾದ ತಗೊಂಡು ಅಲ್ಲಿ ಹೋಗ್ಬಿಟ್ಟು ಮದುವೆ ಆಗೋಣ ಅಂತೇಳಿ ಇಲ್ಲಿ ಬಂದಿರೋಣ. ಈ ಪುಣ್ಯಭೂಮಿಯಲ್ಲಿ ಮದುವೆ ಆದರೆ ನಾವು ಅಪ್ಪಾಜಿ ಥರನೇ ಬದುಕಿ ನವದಂಪತಿಗಳು ಆಗಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ. ಅವ್ರ ಮಾರ್ಗದರ್ಶನದಲ್ಲೇ, ಅವ್ರು ಹೇಳ್ಕೊಟ್ಟ ದಾರಿಯಲ್ಲಿ ನಡೀಬೇಕು ಅನ್ನೋದೊಂದು. ಬಟ್ ಅಪ್ಪಾಜಿ ಅವರು ಇವತ್ತು ನಮ್ಮ ನೆನಪಲ್ಲಿ, ನಮ್ಮ ಹೃದಯದಲ್ಲಿದ್ದಾರೆ, ನಮಗೆ ದೇವರು, ಗಾಡ್ ಫಾದರ್ ಅಪ್ಪಾಜಿ. ಮೇಡಮ್, ನಾನು ಸಿನಿಮಾದಲ್ಲೇ ವರ್ಕ್ ಮಾಡ್ತಿರೋದು ಮೇಡಮ್, ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮುಂಚೆ ಸೀರಿಯಲಲ್ಲಿದ್ದೆ, ಅದಾದಮೇಲೆ ಸಿನಿಮಾಗೆ ಬಂದೆ. ಇವಾಗ ಓನ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಕತೆ ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ವರ್ಷ ಸಿನಿಮಾನೂ ಲಾಂಚ್ ಮಾಡೋ ಪ್ಲ್ಯಾನ್ ಇದೆ, ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡ್ತೀನಿ.